ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಬಂದು ಕಾವೇರಿ ವಿಚಾರವಾಗಿ ಗಲಾಟೆ ಗಲಾಟೆ ಅನ್ನೋಂಗಿಲ್ಲ ಬೇಡಿಕೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಪಕ್ಕದ ತಮಿಳ್ನಾಡಿಗೆಲ್ಲ ನೀವು ಕೊಟ್ಬಿಟ್ರೆ ಹೇಗೆ ನಮಗೆ ಫಸ್ಟ್ ಕುಡಿಯೋಕ್ಕೆ ಅವಶ್ಯಕತೆ ಇದೆ ಮೊದಲು ನಾವೇನಾದ್ರು ಸ್ವಲ್ಪ ಚೂರು ಪರ ಏನಾದರೂ ಬೆಳ್ಕತ್ತೀವಿ ಆಮೇಲೆ ತಮಿಳ್ನಾಡಿಗೆ ಆ ಸಾಂಬಾರು ಬೆಳೆ ಬೆಳೆಯೋದಕ್ಕೋ ಇನ್ನೊಂದು ಕೊಡಿ ಅದು ಅವ್ರ ಮೂರನೇ ಬೆಳೆಯನ್ನು ಬೆಳೀತಿದ್ದಾರಂತೆ ಯಾಕೆ ಅದೇನೋ ಸುಪ್ರೀಂ ಕೋರ್ಟು 5,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದೆ ಕಾವೇರಿ ನ್ಯಾಯಾಧೀಕರಣದ ತೀರ್ಪನ್ನು ಹೇಳ್ತದೆ ಚೆನ್ನಾಗಿ ಮಳೆ ಬಂದರೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದರೆ ಈ ಸಮಸ್ಯೆಗಳೇ ಆಗೋದಿಲ್ಲ ಈ ಸಲ ಏನರೇ ಮಳೆಗಾಲ ಕರ್ನಾಟಕದಲ್ಲಿ ಸರಿಯಾಗಿ ಒಂದು 25 ದಿನ ಮಳೆ ಬಂದಿಲ್ಲ 4 ತಿಂಗಳಲ್ಲಿ ಇನ್ನೂ ಮತ್ತೆ ಮಳೆ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ಇಲ್ಲ ಈ ಥರ ಪ್ರಕೃತಿ ಕೈ ಕೊಟ್ಟಾಗ ನೀರು ಶೇಖರಣೆ ಇಲ್ಲದೆ 4-5 ಜಿಲ್ಲೆಗಳು ಕಾವೇರಿ ನೀರಿಗೆ ಅವಲಂಬಿತವಾಗಿದೆ ಏನಾಗ್ಬೋದು ಸಮಸ್ಯೆ ಯಾವ ಥರದ ಕಷ್ಟಗಳು ಬರ್ಬೋದು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಒಂದು ಕೆಲವೊಂದು ವಿಚಾರದಲ್ಲಿ ಬರೀ ತೀರ್ಪುಗಳನ್ನೇ ಒಳ್ಳೆ ಮಳೆ ಬಂದಿರೋ ಟೈಮಲ್ಲಿ ಬರೋ ತೀರ್ಪುಗಳನ್ನು ಬರಗಾಲದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಭಾಳ ಒಂಥರ ಸ್ವಲ್ಪ ಸಂಕಷ್ಟದ ವಿಚಾರ ಹಾಗಾಗಿನೇ ಪ್ರಧಾನಿಯಾದಿಯಾಗಿ ಎಲ್ಲರೂ ಕೂಡ ಇಂಟರ್ಫಿಯರ್ ಆಗಬೇಕಾಗ್ತದೆ ಈ ವಿಚಾರದಲ್ಲೂ ಧ್ವನಿಗಳು ಹೇಳ್ತವೆ ಹೋರಾಟಗಳು ನಡೀತವೆ ಕಾವೇರಿ ಕಥೆ ಏನು ಅಂತ ಹೇಳ್ಬಿಟ್ಟು ನಾನು ಸಂಪೂರ್ಣ ವಿವರಣೆಗಳನ್ನು ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ನಿಮ್ಗೆ ಆ ವಿಡಿಯೋ ಸಿಗ್ತದೆ ಒಂದು 100 ವರ್ಷಗಳಿಂದ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಇತ್ತಲ್ಲ ಆ ಒಡಂಬಡಿಕೆಗಳಿಂದ ಹಿಡಿದು KRS ಡ್ಯಾಮು ನ್ಯಾಯಾಧೀಕರಣದ ತೀರ್ಪು ಸುಪ್ರೀಂ ಕೋರ್ಟ್ ಆದೇಶಗಳು ಹೋರಾಟಗಳು ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಳಿ ಆದರೆ ಈ ಬಂದು ಇವತ್ತು ಒಂದಿಷ್ಟು ಸಂಘಟನೆ ಮಾಡಿದೆಯಂತೆ ಇನ್ನು ಶುಕ್ರವಾರ ಮಿಕ್ಕ ಸಂಘಟನೆಗಳೆಲ್ಲ ಬಂದ್ ಮಾಡ್ತಾವಂತೆ ನೋಡಿ ಹೋರಾಟಗಳು 2-2 ಸಲ ವಾರದಲ್ಲಿ 2 ಸಲ ಆದರೆ ಏನು ಮಾಡಬೇಕು ಇಲ್ಲಿ ಬದುಕೋರು ಎಲ್ಲ ಪರಸ್ಪರ ಒಪ್ಪಂದ ಮಾಡಿಕೊಂಡು ಒಗ್ಗಟ್ಟಾಗ್ತಾನೆ ಹೋಗಬೇಕು ಯಾವುದೇ ಹೋರಾಟ ಆಗಲಿ ಅಲ್ಲ ಇವತ್ತು ಬಂದು ಚೆನ್ನಾಗಿ ಹೋಗ್ತಾ ಇದೆ ಓಕೆ ಪ್ರತಿಭಟನೆ ದಾಖಲು ಮಾಡೋಣ ಅಸ್ತಿತ್ವಕ್ಕೋಸ್ಕರ ನಾನು ಅನ್ನುವಂತಹ ಹಳ್ಳಿಯ ಸಂಘಟನೆಗಳ ಹಮ್ಮಿನಿಂದ ವಾರಕ್ಕೆ 2-2 ಬಂದ್ಗಳಾಗ್ಬಿಟ್ರೆ ಹೆಂಗೆ ಸರ್ ಬಡವರು ಹೇಗೆ ಬದುಕಬೇಕು ಹೇಳಿ ಕಾವೇರಿ ಸಮಸ್ಯೆ ಆ ಸಮಸ್ಯೆ ಹೋರಾಟಗಳು ಮಾಡಲೇಬೇಕು ಸರ್ಕಾರಕ್ಕೆ ಒತ್ತಡ ಹೇರಲೇಬೇಕು ಎವ್ರಿಥಿಂಗ್ ಇಸ್ ಓಕೆ ಪ್ರತಿಯೊಂದನ್ನು ಕೂಡ ನಾವು ಒಪ್ಕೋತೀವಿ ಆದರೆ ಬಂದನೇ ವಾರಕ್ಕೆ 2 ಸಲ ಮಾಡ್ತೀವಿ ನಾವು ಸೋಮವಾರ ಮಾಡ್ತೀವಿ ನೀವು ಶುಕ್ರವಾರ ಮಾಡ್ತೀವಿ ನಾನೊಬ್ಬ ಭಾನುವಾರ ಮಾಡ್ತೀನಿ ಅಂದರೆ ಎಲ್ಲರೂ ಹಿಂಗೆ ಮಾಡಿಬಿಟ್ರೆ ಪ್ರತಿಯೊಬ್ಬರು ಪ್ರತಿಯಾದ ವಿಚಾರದಲ್ಲೂ ಬದುಕಬೇಕಲ್ಲ ಪರಿಸ್ಥಿತಿ ಚೆನ್ನಾಗಿದೆಯಾ ಆರ್ಥಿಕ ಸ್ಥಿತಿಗಳು ಹೇಗಿದ್ದಾವೆ ಈ ಸಂದರ್ಭದಲ್ಲಿ ಓಡೋ ಕುದುರೆ ಅದು ಕೂಡ ಉಸಿರು ಏನೋ ಕ್ಷೀಣ ಉಸಿರಲ್ಲಿ ಓಡ್ತಾ ಇದೆ ಕುದುರೆ ಅದನ್ನು ಕಂಪ್ಲೀಟ್ ಅವಾಗವಾಗ ಕಟ್ಟಾಕ್ಬಿಟ್ರೆ ಜೀವನದ ಬಡ್ಡಿ ಓಡೋದು ಕೂಡ ಕಷ್ಟ ಆಗ್ತದೆ ಇನ್ನು ಈ ವಿಚಾರದಲ್ಲಿ KL ರಾಹುಲ್ ಕ್ರಿಕೆಟ್ ಪಟು ಭಾಳ ಅದ್ಭುತವಾಗಿ ಟ್ವೀಟ್ ಮಾಡೋದು ನನಗೆ ಖುಷಿ ಆಯಿತು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಅದಕ್ಕೆ ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿದೆ ಕಾವೇರಿ ಎಂದು ನಮ್ಮದು ಕಾವೇರಿ ಹುಟ್ಟುವುದು ಅತಿ ಹೆಚ್ಚು ನೀರು ಸಂಗ್ರಹವಾಗೋದು ಕರ್ನಾಟಕದಲ್ಲಿ ಆದರೆ ಆ ನೀರನ್ನು ಬಳಸಿಕೊಳ್ಳಲು ಪ್ರತಿ ವರ್ಷ ಕಾನೂನು ಹೋರಾಟದ ಜೊತೆಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯ ಕನ್ನಡಿಗರದು ಇದು ನಮ್ಮ ದೂರ ಅಂತ ಕಾವೇರಿ ಇಡೀ ಕರ್ನಾಟಕದ ಆಸ್ತಿ ಅಂತ ಕ್ರಿಕೆಟ್ ಪಟು ಸಿನಿಮಾ ನಟರೆಲ್ಲ ಹೇಳೋದು ಒಂದು ಲೇಯರು ನಮ್ಮ ಕ್ರಿಕೆಟ್ ಪಟು KL ರಾಹುಲ್ ಹೇಳಿದ್ದು ಇನ್ನಷ್ಟು ಇದಕ್ಕೆ ವಿಶಿಷ್ಟವಾದಂಥ ಮೆರುಗನ್ನು ತಂದುಕೊಡುತ್ತೆ ಕಾವೇರಿ ಅಂದ ತಕ್ಷಣ ಅಷ್ಟೇ ಅದು ನಮ್ಮ ಜೀವನ ಅಡಿ ಅದು ಬದುಕ್ರಿ ಬರೀ ಫೀಲಿಂಗ್ಸಲ್ಲಿ ಮಾತ್ರ ಬದುಕ್ತಾ ಇಲ್ಲ ಕಾವೇರಿ ಅದು ಜೀವನ ಉಳಿಸ್ತಾ ಇದೆ ಬೆಂಗಳೂರು ಸೇರಿದಂಗೆ 4-5 ಜಿಲ್ಲೆಗಳು ಆ ಕಾವೇರಿನ ನಂಬ್ಕೊಂಡಿದ್ದಾವೆ ಬೆಂಗಳೂರಂಥ ಮಹಾನಗರಗಳು ಕಾವೇರಿ ನೀರಿಗೆ ಎಷ್ಟು ಡಿಪೆಂಡ್ ಆಗಿದೆ ಅಂದರೆ ಆಲ್ಟರ್ನೇಟು ಏನು 1-2 ತಿಂಗಳು ಮಾತ್ರ ಕೈ ಹಿಡಿಬೋದು ಕಾವೇರಿ ಇಲ್ಲದೆ ಬೆಂಗಳೂರು ಸತ್ತು ಮಲಗ್ಬಿಡುತ್ತೆ ರೈತರು ಬೀದಿಗೆ ಬಂದುಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಬೆಳೆಯೋಕ್ಕಾಗಲ್ಲ ಸೊ ಹಾಗಾಗಿ ಸ್ನೇಹಿತರೆ ನಾವು ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋಗೋಣ ಕಾವೇರಿ ನ್ಯಾಯಾಧೀಕರಣ ತೀರ್ಪು ಆ ಕಡೆಯೂ ಜನರೇ ಅವ್ರಿಗೂ ಏನು ಅವಶ್ಯಕತೆಗಳಿರ್ತವೆ ಅವರು ಬದುಕಬೇಕಾಗಿದೆ ನಾವು ಬದುಕಬೇಕಾಗಿದೆ ನಮ್ಮನೆಯಲ್ಲಿ ಸ್ವಲ್ಪ ಏನಾದರೂ ಉಳಿದ್ರೆ ಪಡೆದ್ರೆ ಏನು ಕೊಡ್ಬೋದು ನಮ್ಮಲ್ಲೇ ತಿನ್ನೋಕ್ಕಿಲ್ಲ ಏನೋ ಸ್ವಲ್ಪ ಏನಾದರೂ ಪ್ರಾಣ ಹೋಗುತ್ತಂತ ಇಟ್ಕೊಂಡಿದ್ದೀವಿ ಅದನ್ನು ನೀವು ಕೋರ್ಟ್ ಆದೇಶ ಯಾರ ದುಂಡ ನಾಯಕರ ಅಪ್ಪಣೆ ಅದು ಇದು ಅಂತ ಹೇಳಿಬಿಟ್ಟು ನಾನು ಹೇಳ್ತಿರೋದು ನಾನು ಯಾವುದೋ ನ್ಯಾಯಾಧೀಕರಣ ತೀರ್ಪುಗಳನ್ನು ನಾವು ವಿಮರ್ಶೆ ಮಾಡ್ಬೋದು ವಿರೋಧಿಸೋಕ್ಕಾಗದೇ ಇದ್ದರೂ ಕೂಡ ಅದಕ್ಕೋಸ್ಕರ ನಾವು ಪ್ರಾಣವನ್ನು ಕೊಟ್ಟು ನಾವು ಬಲಿಯಾಗಿ ಮತ್ತಾರನ್ನ ಬದುಕಿಸ್ಬೇಕು ಅನ್ನೋ ಸ್ಥಿತಿ ಮತ್ತು ಅಷ್ಟೊಂದು ಉದಾರವಾದ ಬೇಡ ನಮಗೆ ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ 10 ಲೋಟ ನೀರು ಬಿಡಿ ಅಂತ ಕೋರ್ಟ್ ಹೇಳಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಇರೋದೇ 5 ಲೋಟ ನೀರು ತಗೋ 1-2 ಲೋಟ ತಗೋ
ಉಳಿದೊಂದು ಮೂರು ಲಟ್ಟ ನಮಗಿರಲಿ, ನಾವೇನೋ ನಮಗೆ ಬದುಕಬೇಕು ಅನ್ನೋವಂಥ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಹೋಗಬೇಕು. ಬಾರ್ಡ್ರ್ಗಳು ನಾವು ಹಾಕೊಂಡಿದ್ದೀವಿ ರಾಜ್ಯ ರಾಜ್ಯದ ನಡುವೆ, ಜಿಲ್ಲೆಗಳ ನಡುವೆ, ದೇಶ ದೇಶಗಳ ನಡುವೆ. ಆದರೆ ಪ್ರಕೃತಿ ಯಾವತ್ತೂ ಕೂಡ ಬಾರ್ಡ್ರ್ ಹಾಕಿರಲಿಲ್ಲ. ಆಗ ಕಾವೇರಿ ಇಲ್ಲಿ ಹುಡ್ತಾಳೆ ಅಲ್ಲಿ ಹರಿತಾಳೆ. ಅದು ಹುಟ್ಟಿನಿಂದ ಹಿಡಿದು ಹರಿಯುವವರೆಗೂ ಅಂತ್ಯ ಆಗುವವರೆಗೂ ಅದಕ್ಕೆ ಡಿಪೆಂಡ್ ಆಗಿರುವಂತಹ ಲಕ್ಷಾಂತರ ಜನರ ಬದುಕುಗಳಿದ್ದಾವೆ. ಹಾಗಾಗಿ ಎಲ್ಲರಿಗೂ ಕಾವೇರಿ ಸಲ್ಲಬೇಕು, ಎಲ್ಲರಿಗೂ ಜೊತೆಗೂ ಅದು ಇರಬೇಕು. ನಾವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬದುಕೋಣ. ನಮಸ್ಕಾರ.